ಮಕ್ಕಳಿ ಮಗಳನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋದ್ರು. ಆಕ್ಸಿಜನ್ ಇಲ್ಲ ಅಂತ ಗಾಳಿ ಬೀಸ್ತಾ ಇದ್ರು. ಅಡ್ಮಿಟ್ ಆಗದೆ ಆಸ್ಪತ್ರೆ ಮುಂದೆ ಸತ್ರು. ರಾಜ್ಯಾದ್ಯಂತ ಜನರ ನರಳಾಟ ಒಂದ ಎರಡ. ಇಷ್ಟೆಲ್ಲ ಇರುವಾಗ್ಲೇ ಬ್ಲ್ಯಾಕ್ ವೈಟ್ ಫಂಗಸ್ ಕೂಡ ಜನರ ನಿದ್ದೆ ಕೆಡಿಸೋಕೆ ಬಂದು ಕೂತಿದೆ. ಟೆಸ್ಟಿಂಗ್ ಕಡಿಮೆ ಮಾಡಿರೋದು ಅನಾಹುತ. ಮೂರನೇ ಅಲೆ ಇನ್ನಷ್ಟು ಭಯಂಕರ. ಹುಷಾರ್ ರಾಜ್ಯದಲ್ಲಿ ಬೆಡ್ ಆಕ್ಸಿಜನ್ ಸಿಗಲ್ಲ ಅಂತ ಕೊರೋನಾ ಸೋಂಕಿನ ಟೆಸ್ಟ್ ಮಾಡೋದನ್ನ ಕಡಿಮೆ ಮಾಡಿದ್ದೀವಿ ಅಂತ ಒಪ್ಪಿಕೊಂಡಿತ್ತು ಸರ್ಕಾರ. ಪರೀಕ್ಷೆ ಕಡಿಮೆ ಮಾಡಿ ಸೋಂಕಿನ ಸಂಖ್ಯೆ ಇಳಿಮುಖವಾಗ್ತಿದೆ ಅಂತ ಹೇಳ್ತಿರೋ ಸರ್ಕಾರಕ್ಕೆ ಟಾಸ್ಕ್ ಫೋರ್ಸ್ ಎಚ್ಚರಿಕೆಯ ಸಂದೇಶ ನೀಡಿದೆ. ಟೆಸ್ಟಿಂಗ್ ಕಡಿಮೆ ಮಾಡುತ್ತಿರೋದು ಮೂರನೇ ಅಲೆಗೆ ಆಹ್ವಾನ ಇದ್ದಂತೆ ಅಂತ ಸಂದೇಶ ರವಾನಿಸಿದೆ. ಇದು ತುಂಬಾ ಅಪಾಯಕಾರಿ. ಇದರಿಂದ ಸೋಂಕು ಹೆಚ್ಚಾಗುವ ಸಾಧ್ಯತೆ ಇದೆ. ಪರೀಕ್ಷಾ ವೇಗ ಕಡಿಮೆ ಮಾಡಿದಂತೆ ಸೋಂಕಿನ ವೇಗ ಹೆಚ್ಚಾಗುತ್ತೆ ಅಂತ ಸರ್ಕಾರಕ್ಕೆ ಡಾಕ್ಟರ್ ಗಿರಿಧರ್ ಬಾಬು ಎಚ್ಚರಿಕೆ ನೀಡಿದ್ದಾರೆ. ಕೊರೋನಾ ಮೂರನೇ ಅಲೆ ಬಗ್ಗೆ ಕಂದಾಯ ಸಚಿವ ಆರ್ ಅಶೋಕ್ ಮಾತನಾಡಿದ್ದಾರೆ. ಕರ್ನಾಟಕ ಸರ್ಕಾರ ಮೂರನೇ ಅಲೆ ಬಗ್ಗೆ ಹೆಚ್ಚಿನ ಕ್ರಮ ವಹಿಸ್ತಾ ಇದೆ ಮತ್ತು ಜನರಲ್ಲಿ ಆತಂಕ ಏನಿದೆ ಮೂರನೇ ಅಲೆ ಮಕ್ಕಳಿಗೆ ಬರ್ತಾ ಇದೆ ಅದರಿಂದ ಆ ಮಕ್ಕಳ ಕೇರ್ ಸೆಂಟರ್ ಗಳನ್ನು ಮಾಡುವಂತದಕ್ಕೆ ನಾನು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೀನಿ. ಸರ್ಕಾರ ಹೀಗೆ ಹೇಳುತ್ತಿರುವಾಗಲೇ ಇಲ್ಲಿ ನೋಡಿ ರಾಜ್ಯದ ಎಲ್ಲಾ ಕಡೆ ಜನ ಹೆಂಗೆಲ್ಲ ನರಳಾಡುತ್ತಿದ್ದಾರೆ ಅಂತ. ತಂದೆಯೊಬ್ಬರು ಮಗಳ ಚಿಕಿತ್ಸೆಗೆ 8 ಕಿಲೋಮೀಟರ್ ಹೆಗಲ ಮೇಲೆ ಹೊತ್ತು ತಂದ ಮನಕಲುಕುವ ಘಟನೆ ಯಾದಗಿರಿಯಲ್ಲಿ ನಡೆದಿದೆ. ಜಿಲ್ಲೆಯಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿಯಲ್ಲಿರೋದ್ರಿಂದ ರಸ್ತೆಗೆ ಇಳಿಯೋ ಬೈಕ್ಗಳನ್ನು ಸೀಸ್ ಮಾಡುತ್ತಿದ್ದಾರೆ. ಹೀಗಾಗಿ ಜ್ವರದಿಂದ ಬಳಲುತ್ತಿದ್ದ ಮಗಳನ್ನ ಮರಿಯಪ್ಪ ಅನ್ನೋರು ಹೆಗಲ ಮೇಲೆ ಹೊತ್ತು ಆಸ್ಪತ್ರೆಗೆ ಕರೆತಂದಿದ್ದಾರೆ. ಎಲ್ಲಿ ಬೈಕ್ನಲ್ಲಿ ಕರ್ಕೊಂಡು ಬಂದ್ರೆ ಬೈಕ್ ಸೀಸ್ ಮಾಡ್ತಾರೋ ಅಂತ ಪಗಲಾಪುರದಿಂದ ಯಾದಗಿರಿಗೆ ಹೆಗಲ ಮೇಲೆ ಹೊತ್ತುಕೊಂಡೇ ಮಗಳನ್ನ ಕರೆತಂದಿದ್ದಾರೆ. ಚಿತ್ರದುರ್ಗದ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆ ಕಾಡುತ್ತಿದೆ. ಆಕ್ಸಿಜನ್ ಟ್ಯಾಂಕ್ನಲ್ಲಿ ಆಕ್ಸಿಜನ್ ಖಾಲಿ ಖಾಲಿ. ಹೀಗಾಗಿ ಆಕ್ಸಿಜನ್ ಕಡಿಮೆ ಇರೋ ರೋಗಿಗಳಿಗೆ ಸಂಬಂಧಿಕರು ಗಾಳಿ ಬೀಸುತ್ತಿರುವ ದೃಶ್ಯ ಕಂಡುಬಂತು. ಈ ದೃಶ್ಯ ನೋಡಿ ಎಂಥವರಿಗೂ ಮನಕಲಕದೇ ಇರೋದು. ಶಾಸಕ ರೇಣುಕಾಚಾರ್ಯ ಎದುರು ಸೋಂಕಿತನ ನರಳಾಟ ನೋಡಿ ನಾನು ಬದುಕಲ್ಲ ಸಾರ್ ಅಂತ ಗೋಳಾಡಿದ. ಸೋಂಕಿತನ ಕಿರುಚಾಟಕ್ಕೆ ಗಲಿಬಿಲಿಗೊಂಡು ಅಲ್ಲಿಂದ ಕಾಲ್ಕಿತ್ತರು ಶಾಸಕ ರೇಣುಕಾಚಾರ್ಯ. ಕೊಪ್ಪಳದಲ್ಲಿ ಸಕಾಲಕ್ಕೆ ಆಸ್ಪತ್ರೆಗೆ ದಾಖಲಿಸಿಕೊಳ್ಳದೆ ಆಸ್ಪತ್ರೆ ಮುಂದೆಯೇ ಸಾವನ್ನಪ್ಪಿದ್ದಾರೆ ಕೊರೋನಾ ರೋಗಿ. ಜಿಲ್ಲಾಸ್ಪತ್ರೆಯ ಮುಂದೆಯೇ ಕಂಡ ಈ ಸಾವು ಎಲ್ಲರ ಮನಕಲಕಿತು. ಮಕ್ಕಳನ್ನು ಬಿಡದ ಹೆಮ್ಮಾರಿ. ಈಗಲೇ ಕಾಡುತ್ತಿದೆಯಾ ಮೂರನೇ ಅಲೆ? ಬಳ್ಳಾರಿ ಜಿಲ್ಲೆಯಲ್ಲಿ ಹೆಮ್ಮಾರಿ ಕೊರೋನಾ ಮಕ್ಕಳ ಬೆನ್ನೇರಿದೆ. ಕೂಡ್ಲಿಗಿ ತಾಲೂಕಿನ ಶ್ರೀಕಂಠಪುರ ತಾಂಡದಲ್ಲೇ 8 ಮಕ್ಕಳಿಗೆ ಸೋಂಕು ತಗುಲಿದೆ. ತಾಂಡದ 20 ಜನಕ್ಕೆ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಇದರಲ್ಲಿ 8 ಮಕ್ಕಳಿಗೂ ಕೊರೋನಾ. ಬೆಳಗಾವಿಯ ಹಳ್ಳಿ ಹಳ್ಳಿಗೂ ಸೋಂಕು ವ್ಯಾಪಿಸುತ್ತಿದೆ. ನಗರಗಳಿಗಿಂತಲೂ ಹಳ್ಳಿಗಳಲ್ಲೇ ಸೋಂಕು ಹೆಚ್ಚಿದ್ದು ಜನ ಹೆದರಿದ್ದಾರೆ. ಚಾಮರಾಜನಗರದ ಹಳ್ಳಿಗಳಲ್ಲೂ ಕೊರೋನಾ ಅಬ್ಬರ ಜೋರಾಗುತ್ತಿದೆ. 130 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೋಂಕು ವ್ಯಾಪಿಸಿದೆ. ಜಿಲ್ಲೆಯ 59 ಕಡೆ ಕಂಟೈನ್ಮೆಂಟ್ ಝೋನ್ ಘೋಷಣೆ ಮಾಡಲಾಗಿದೆ. ಈಗ ಆಲ್ಮೋಸ್ಟ್ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಇದೆ. ಮೋಸ್ಟ್ ಲೈಕ್ಲಿ ನನ್ನ ಮಾಹಿತಿ ಪ್ರಕಾರ, ಈಗ ನಿನ್ನೆ ಮೊನ್ನೆದು ಮಾಹಿತಿ ಪ್ರಕಾರ 2-3 ಗ್ರಾಮ ಪಂಚಾಯತಿ ಬಿಟ್ಟು ಹೋಗಿರೋದು ಕಾಣ್ತಾ ಇದೆ. ಬಟ್ ಇವತ್ತು ನನ್ನ ಡೇಟಾ ನೋಡಿದ್ರೆ ಎಲ್ಲರಿಗೂ ಆಗಿದೆ. ಬಟ್ ಇದು ನಮ್ಮ ಕಡೆ 130 ಇದು 130 ಗ್ರಾಮ ಪಂಚಾಯತಿ ಇದೆ. ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ 1-2 ಕೇಸಸ್ ಆಗಿದೆ. ಚಿಕ್ಕೋಡಿಯ 331 ಹಳ್ಳಿಗಳಲ್ಲಿ ಮಹಾಮಾರಿ ಸ್ಫೋಟವಾಗಿದೆ. ಬೈಲಹೊಂಗಲ ತಾಲೂಕಿನ ನೇಗಿನಹಾಳದಲ್ಲಿ ಕೊರೋನಾಗೆ 6 ಜನ ಸಾವನ್ನಪ್ಪಿದ್ದಾರೆ. ನೇಗಿನಹಾಳದಲ್ಲೇ 31 ಪಾಸಿಟಿವ್ ಕೇಸ್ ಇರೋದ್ರಿಂದ ಸೀಲ್ ಡೌನ್ ಮಾಡಲಾಗಿದೆ. ಈ ಮಧ್ಯೆ ನಾಳೆಯಿಂದ ಕೋಲಾರದಲ್ಲಿ ಕಂಪ್ಲೀಟ್ ಲಾಕ್ಡೌನ್. ದಿನಸಿ, ತರಕಾರಿ, ಹಣ್ಣು ಹಾಗೂ ಹೂವಿನ ಮಾರುಕಟ್ಟೆ ಎಲ್ಲ ಬಂದ್ ಆಗಲಿದೆ. ಕೇವಲ ತಳ್ಳುವ ಗಾಡಿಯಲ್ಲಿ ಸಂಜೆ 6 ಗಂಟೆಯವರೆಗೂ ಮಾರಲು ಅವಕಾಶ. ಅಗತ್ಯ ವಸ್ತುಗಳ ಸೇವೆ ಇದ್ದೇ ಇರುತ್ತೆ. ಇನ್ನು ಹಾವೇರಿಯಲ್ಲೂ ಸಂಪೂರ್ಣ ಲಾಕ್ಡೌನ್. ಪೊಲೀಸರು ರೂಟ್ ಮಾರ್ಚ್ ಮೂಲಕ ಜನರಿಗೆ ಅರಿವು ಮೂಡಿಸಿದ್ರು. ಹಾಲು, ಔಷಧಿ ಅಂಗಡಿಗಳನ್ನು ಹೊರತುಪಡಿಸಿ ಎಲ್ಲವೂ ಬಂದ್ ಆಗಲಿದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಬೇಕಾಬಿಟ್ಟಿ ಅಡ್ಡಾಡಿದ್ರೆ ಮುಕ್ತಿ ವಾಹನಕ್ಕೆ ತುಂಬುತ್ತಾರೆ ಹುಷಾರ್. ತರೀಕೆರೆ ಪಟ್ಟಣದಲ್ಲಿ ಖಡಕ್ ರೂಲ್ಸ್ ಜಾರಿಯಾಗಿದೆ. ಪಿಪಿ ಕಿಟ್ ಹಾಕೊಂಡು ಹಿಡಿಯುತ್ತಿದ್ದಾರೆ ಸಿಬ್ಬಂದಿ. ಆಂಬ್ಯುಲೆನ್ಸ್ ಪಿಪಿ ಕಿಟ್ ಧರಿಸಿರುವ ಸಿಬ್ಬಂದಿ ನೋಡಿ ಪರಾರಿಯಾಗ್ತಿದ್ದರು. ಇನ್ನೊಂದೆಡೆ ಯಾದಗಿರಿಯಲ್ಲಿ ಸೀಸಾದ ಗೆಳೆಯರ ಕಾರ್ ಬಿಡಿಸಲು ಬಂದಿದ್ದ ಸೋಂಕಿತ ನನ್ನ ಸ್ನೇಹಿತರ ಕಾರ್ ಬಿಟ್ಟುಬಿಡಿ ಎಂದು ಪೊಲೀಸರೊಂದಿಗೆ ವಾಗ್ವಾದಕ್ಕೂ ಇಳಿದಿದ್ದ. ಇನ್ನು ಕೆಲವೆಡೆ ಕೋವಿಡ್ ನಿಯಮ ಉಲ್ಲಂಘಿಸಿದ ಘಟನೆಗಳು ನಡೆದಿದೆ. ಯಾದಗಿರಿ ತಾಲೂಕಿನ ನಾಗರಬಂಡ ಗ್ರಾಮದಲ್ಲಿ ಅದ್ದೂರಿ ಮದುವೆ ನಡೆಯಿತು. ನೂರಾರು ಜನ ಮದುವೆ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಹಾಗೆ ಸಚಿವ ಜಗದೀಶ್ ಶೆಟ್ಟರ್ ಆಪ್ತನಿಂದಲೂ ಕೋವಿಡ್ ನಿಯಮಗಳು ಬೀದಿಪಾಲಾಗಿದ್ದವು. 25ನೇ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡ ಬಿಜೆಪಿ ಮುಖಂಡ ಮಲ್ಲಿಕಾರ್ಜುನ್ ಸಾಹುಕಾರ್ ಬೇಕಾಬಿಟ್ಟಿ ಜನರನ್ನು ಸೇರಿಸಿ ಸರ್ಕಾರದ ರೂಲ್ಸ್ ಬ್ರೇಕ್ ಮಾಡಿದ್ರು. ಸಾಂಕ್ರಾಮಿಕ ರೋಗವಾದ ಬ್ಲ್ಯಾಕ್ ಫಂಗಸ್. ಫಂಗಸ್ ಕಡಿವಾಣಕ್ಕೆ ಸರ್ಕಾರದ ಸರ್ಕಸ್. ಇಡೀ ದೇಶದಲ್ಲೇ ಇದೀಗ ಬ್ಲ್ಯಾಕ್ ಫಂಗಸ್ ಭೂತ ಕಾಡುತ್ತಿದೆ.
ಬ್ಲ್ಯಾಕ್ ಫಂಗಸ್ ಅನ್ನು ಸಾಂಕ್ರಾಮಿಕ ರೋಗಗಳ ಕಾಯ್ದೆಯಡಿ ಅಧಿಸೂಚಿತ ರೋಗವೆಂದು ಘೋಷಿಸಿ ಎಂದು ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಸೂಚಿಸಿದೆ. ದಾವಣಗೆರೆಯ 6 ಜನರಿಗೆ ಸೇರಿ ರಾಜ್ಯದ ಅಲ್ಲಲ್ಲಿ ಬ್ಲ್ಯಾಕ್ ಫಂಗಸ್ ಕಾಣುತ್ತಿದೆ. ಈವರೆಗೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 6 ಪ್ರಕರಣಗಳು, ಬಾಪೂಜಿಯಲ್ಲಿ 4, ಎಸ್ಎಸ್ ಅಲ್ಲಿ ಒಂದು, ಚಿಗಟೇರಿ ಆಸ್ಪತ್ರೆಯಲ್ಲಿ ಒಂದು ಬ್ಲ್ಯಾಕ್ ಫಂಗಸ್ ಕೇಸ್ಗಳು ಪತ್ತೆಯಾಗಿದೆ. ಈ ಮಧ್ಯೆ ಬ್ಲ್ಯಾಕ್ ಫಂಗಸ್ ಔಷಧದ ಕೊರತೆ ಬಗ್ಗೆ ಆರೋಗ್ಯ ಸಚಿವ ಸುಧಾಕರ್ ಒಪ್ಪಿಕೊಂಡಿದ್ದಾರೆ. ಔಷಧದ ಕೊರತೆ ಇರೋದು ತಮಗೆಲ್ಲ ಗೊತ್ತಿದೆ, ಇಡೀ ದೇಶದಲ್ಲಿ ಔಷಧದ ಕೊರತೆ ಇದೆ. ಹಾಗಾಗಿ ನಮಗೆ ಇರತಕ್ಕಂತ ಔಷಧ ಈ 6 ಕೇಂದ್ರಗಳಲ್ಲಿ ಕೊಡೋದು ಕೂಡ ಸ್ವಲ್ಪ ಕಷ್ಟ ಆಗಿದೆ. ಹಾಗಾಗಿ ಆದಷ್ಟು ಕೂಡ ಪ್ರೊಡಕ್ಷನ್ ಹೆಚ್ಚಾಗಿ ನಮಗೆ ಏನು ಅಂಚಿಕೆ ಕೇಂದ್ರ ಸರ್ಕಾರದಿಂದ ಹೆಚ್ಚಾದಾಗ ಖಂಡಿತವಾಗಿಯೂ ಪ್ರತಿ ಜಿಲ್ಲೆಯಲ್ಲಿ ಮಾಡಬಹುದು. ಈ ಮಧ್ಯೆ ಬ್ಲ್ಯಾಕ್ ಫಂಗಸ್ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಯಾವೊಂದು ಆಂಪೋಟೆರಿಸಿನ್ ಅಂತಕ್ಕಂಥ ಆಂಪೋಟೆರಿಸಿನ್ ಬಿ ಅಂತಕ್ಕಂಥ ಇಂಜೆಕ್ಷನ್ ಇವತ್ತು ತಕ್ಷಣ ಆ ಒಂದು ಬ್ಲ್ಯಾಕ್ ಫಂಗಸ್ಗೆ ಒಳಗಾಗಿರ್ತಕ್ಕಂಥ ರೋಗಿಗಳಿಗೆ ಕೊಡಬೇಕಾಗಿರ್ತಕ್ಕಂಥದ್ದು, ಅದರಿಂದ ಅವರ ಜೀವನ ರಕ್ಷಣೆ ಮಾಡಬೇಕಾಗಿರೋದು. ಬ್ಲ್ಯಾಕ್ ಫಂಗಸ್ ಕಾಡುತ್ತಿರುವ ಹೊತ್ತಲ್ಲೇ ವೈಟ್ ಫಂಗಸ್ ಕೂಡ ಪತ್ತೆಯಾಗಿದೆ. ಬಿಹಾರದ ಪಾಟ್ನಾದ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ವೈಟ್ ಫಂಗಸ್ ಪತ್ತೆಯಾಗಿದೆ. ಜನರನ್ನ ಬೆಚ್ಚಿ ಬೀಳಿಸುತ್ತಿದೆ. ಆಕ್ಸಿಜನ್ ನೆರವಿನಲ್ಲಿದ್ದವರಿಗೆ ವೈಟ್ ಫಂಗಸ್ ಬರುವ ಸಾಧ್ಯತೆ ಇದೆ. ವೈಟ್ ಫಂಗಸ್ನಿಂದ ರೋಗಿಗಳ ಚರ್ಮಕ್ಕೆ ಹಾನಿಯಾಗುವ ಸಾಧ್ಯತೆ ಇದ್ದು, ಒಂದು ವೇಳೆ ತಡವಾಗಿ ಪತ್ತೆಯಾದರೆ ಜೀವಕ್ಕೂ ಅಪಾಯ ಸಂಭವಿಸುವ ಸಾಧ್ಯತೆಗಳಿವೆಯಂತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದಿಸ್ ನ್ಯೂಸ್ ಇಸ್ ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು